ಸಂಗೀರ್ಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಯೋಗ ದಿನಾಚರಣೆ ಮಾಡಿದರು. ಮಾಡಿಕೊಂಡು ಹಾಗೆ ಆರಾಮಾಗಿ ಕುತ್ಕೊಳ್ಳಿ, ಸುಖಾಸನದಲ್ಲಿ ಕುತ್ಕೊಳ್ಳಿ, ಕಾಲು ಮಡಿಸ್ಕೊಳ್ಳಿ, ಈಗ ಆರಾಮಾಗಿ. ಇನ್ನು ಯೋಗ ಗುರು ಮನೋಹರಣ್ಣ ಹಾಗೂ ಶಿವನಾಗಣ್ಣ ಅವರ ನೇತೃತ್ವದಲ್ಲಿ ಶಾಲೆಯ ನೂರಾರು ಮಕ್ಕಳೊಂದಿಗೆ ಯೋಗ ಮಾಡುವ ಮೂಲಕ ದಿನಾಚರಣೆ ಆಚರಿಸಿದರು. ಹಾಗೆ ಬಲಗೈನ ಕೆಳಗಿಳಿಸಿ ಬಲಗಾಲು ಬಿಟ್ಕೊಳ್ಳಿ ಕೆಳಗೆ. ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಪತಂಜಲಿ ಯೋಗ ಗುರು ಮನೋಹರಣ್ಣನವರು, ನಮ್ಮ ವಿಶ್ವದಲ್ಲಿ ಯೋಗಕ್ಕೆ ಮಹತ್ವವಾದ ಸ್ಥಾನವಿದೆ. ಆದ್ದರಿಂದ ಜೂನ್ 21 ಇಡೀ ದೇಶವೇ ಯೋಗ ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಯೋಗ ಬಂಧು ಶಿವನಾಗಣ್ಣ ಮಾತನಾಡಿ, ಮನುಷ್ಯನ ಹುಟ್ಟು ಮತ್ತು ಸಾವು ಹೇಗೆ ನಿಗೂಢವೋ ಹಾಗೆ ಅವನ ಶರೀರ, ಮನಸ್ಸು ಮತ್ತು ಚಿಂತನೆಗಳು ಕೂಡ. ಇವುಗಳನ್ನು ಸರಿಯಾದ ಮಾರ್ಗದಲ್ಲಿ ಉದ್ದೀಪನಗೊಳಿಸಿದಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಅಸಮರ್ಪಕ ಮತ್ತು ಸಮಚಿತ್ತದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಯೋಗ ಬಂಧು ಶಿವನಾಗಣ್ಣ ಮಾತನಾಡಿ, ಮನುಷ್ಯನ ಹುಟ್ಟು ಮತ್ತು ಸಾವು ಹೇಗೆ ನಿಗೂಢವೋ ಹಾಗೆ ಅವನ ಶರೀರ, ಮನಸ್ಸು ಮತ್ತು ಚಿಂತನೆಗಳು ಕೂಡ. ಇವುಗಳನ್ನು ಸರಿಯಾದ ಮಾರ್ಗದಲ್ಲಿ ಉದ್ದೀಪನಗೊಳಿಸಿದಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಅಸಮರ್ಪಕ ಮತ್ತು ಒತ್ತಡ ಸಂದರ್ಭಗಳನ್ನು ಸಮಚಿತ್ತದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ದಯಾನಂದ್ ಪ್ರಹ್ಲಾದ್, ಶಿವಪ್ರಸಾದ್, ಮಧುಸೂದನ್, ಕಿರಣ್, ರಾಜೇಶ್ ಗುಪ್ತಾ ಇನ್ನಿತರ ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಓಂ ಶಾಂತಿ ಶಾಂತಿ ಶಾಂತಿ.